ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಆಪ್ಷನ್ ಟ್ರೇಡಿಂಗ್ ಅನ್ನು ಮಾಡುವಾಗ ಸ್ಟ್ರಾಟಜಿಗಳನ್ನು ಬಳಸ್ಕೊಂಡು ಆಪ್ಷನ್ಸ್ ಅನ್ನು ಬೈ ಮಾಡ್ಕೋಬೇಕಾಗುತ್ತೆ. ನೀವು ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ಕೊಳ್ಳಿ ಅಥವಾ ಪುಟ್ ಆಪ್ಷನ್ ಅನ್ನು ಬೈ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ. ಯಾವತ್ತೂ ಕೂಡ ನೇಕೆಡ್ ಆಪ್ಷನ್ಸ್ಗಳನ್ನು ಬೈ ಮಾಡ್ಕೋಬಾರ್ದು. ಸೊ ನೀವು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಆಗಿದ್ದೀರಾ ನೆಗೆಟಿವ್ ಆಗಿದ್ದೀರಾ ಅದರ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ಆ ಸ್ಟ್ರಾಟಜಿಯ ಬೇಸಿಸ್ ಮೇಲೆ ಟ್ರೇಡನ್ನು ತೊಗೋಬೇಕಾಗುತ್ತೆ. ಸೊ ಇದೇ ರೀತಿಯ ಒಂದು ಸ್ಟ್ರಾಟಜಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆ ಸ್ಟ್ರಾಟಜಿಯ ಹೆಸರು ಬುಲ್ ಕಾಲ್ ಸ್ಪ್ರೆಡ್ ಆಗಿರುತ್ತೆ. ಸೊ ಇಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಅಂದಾಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ನಿಮಗೆ ಆಪ್ಷನ್ ಟ್ರೇಡಿಂಗ್ನ ಬಗ್ಗೆ ಬೇಸಿಕ್ಸ್ ಗೊತ್ತಿದ್ರೆ ಬುಲ್ಸ್ ಅಂದಾಗ ಯಾರು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಆಗಿರ್ತಾರೆ ಅವರನ್ನು ನಾವು ಬುಲ್ಸ್ ಅಂತ ಕರಿತೀವಿ. ಕಾಲ್ ಅಂದಾಗ ಮಾರ್ಕೆಟ್ನಲ್ಲಿ ನಾವು ಪಾಸಿಟಿವ್ ಸ್ಟ್ಯಾನ್ಸನ್ನು ಹೊಂದಿದಾಗ ಕಾಲ್ಗಳನ್ನು ಬೈ ಮಾಡ್ಕೋತೀವಿ. ಹಾಗೆ ಸ್ಪ್ರೆಡ್ ಅಂದರೆ ಏನು ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬುಲ್ ಕಾಲ್ ಸ್ಪ್ರೆಡ್ ಅಂದರೆ ನಾವು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸ್ಟ್ಯಾನ್ಸನ್ನು ಹೊಂದಿದರೆ ಆಗ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ಅಂದಾಗ ನೀವೇನು ಪ್ರೀಮಿಯಮ್ಸ್ಗಳನ್ನು ಪೇ ಮಾಡಿರ್ತೀರಾ ಅಷ್ಟು ಕೂಡ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಲಾಸಸ್ಸನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡೋದು, ಸೊ ಅದನ್ನು ಈ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ನಾವು ಕಲಿಬೋದಾಗುತ್ತೆ. ಸೊ ನಮ್ಮ ಲಾಸಸ್ಸನ್ನು ಲಿಮಿಟ್ ಮಾಡ್ಕೊಳ್ಳೋದಕ್ಕೆ ಬುಲ್ ಕಾಲ್ ಸ್ಪ್ರೆಡ್ಅನ್ನು ನಾವು ಯೂಸ್ ಮಾಡ್ಕೋಬಹುದು. ಹಾಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ನಮ್ಮ ಪ್ರಾಫಿಟ್ಸ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ನಾವು ಅನ್ಲಿಮಿಟೆಡ್ ಪ್ರಾಫಿಟ್ಸನ್ನು ಮಾಡೋದಕ್ಕೆ ಬಂದಿಲ್ಲ, ನಮಗೆ ಎಷ್ಟು ಪ್ರಾಫಿಟ್ಸ್ ಮಾರ್ಕೆಟ್ನಿಂದ ಸಿಗುತ್ತೆ ಅಷ್ಟು ಪ್ರಾಫಿಟ್ಸನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಲಾಸಸ್ಸನ್ನು ಲಿಮಿಟ್ ಮಾಡೋದು ಮೇಜರ್ ಪಾಯಿಂಟ್ ಆಗಿರುತ್ತೆ. ಬುಲ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿ ಒಂದು ಲಿಮಿಟೆಡ್ ಪ್ರಾಫಿಟ್ ಲಿಮಿಟೆಡ್ ಲಾಸ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ಯಾವ ರೀತಿಯಲ್ಲಿ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವಿಲ್ಲಿ ಇನ್ಫೋಸಿಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇನ್ಫೋಸಿಸ್ ನ ಚಾರ್ಟ್ ಅನ್ನು ನಾನು ಓಪನ್ ಮಾಡ್ತೀನಿ. ಇನ್ಫೋಸಿಸ್ ಈಗ 1608 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ರೀಸೆಂಟ್ ಆಗಿ ಇನ್ಫೋಸಿಸ್ 1660 ಲೆವೆಲ್ ಅನ್ನು ಟಚ್ ಮಾಡಿತ್ತು. ಸೊ ಮತ್ತೆ ಇನ್ಫೋಸಿಸ್ ನಲ್ಲಿ ಇದೇ ರೀತಿಯ ಒಂದು ಬುಲಿಶ್ ಮೊಮೆಂಟಮ್ ಬರಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೆ ಇದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಇನ್ಫೋಸಿಸ್ ನ ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ಕೋತೀರಾ. ಸೊ ನಾನಿಲ್ಲಿ ಇನ್ಫೋಸಿಸ್ ನ 1640 ಕಾಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ 1640 ಫೆಬ್ರವರಿ ಎಕ್ಸ್ಪೈರಿಯ ಕಾಲ್ ಆಪ್ಷನ್ ಅನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ 8.95 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಅದನ್ನು ನಾವು 9 ರೂಪಾಯಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾವು ಇನ್ಫೋಸಿಸ್ ನ ಕಾಲ್ ಆಪ್ಷನ್ ಅನ್ನು ಬೈ ಮಾಡಬೇಕು ಅಂದಾಗ ಅದರ ಲಾಟ್ ಸೈಜ್ ಏನಿದೆ ಅಷ್ಟನ್ನು ಮಿನಿಮಮ್ ಬೈ ಮಾಡ್ಕೋಬೇಕಾಗುತ್ತೆ. ಇನ್ಫೋಸಿಸ್ ನ ಲಾಟ್ ಸೈಜ್ ಈಗ 400 ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಇನ್ಫೋಸಿಸ್ ನಲ್ಲಿ ನೀವು ಕಾಲ್ ಆಪ್ಷನ್ ಅನ್ನು ಬೈ ಅಥವಾ ಸೆಲ್ ಮಾಡ್ತಿರಂದಾಗ ಅಥವಾ ಪುಟ್ ಆಪ್ಷನ್ ಅನ್ನು ಬೈ ಅಥವಾ ಸೆಲ್ ಮಾಡ್ತಿರಂದಾಗ ಮಿನಿಮಮ್ 400 ಕ್ವಾಂಟಿಟಿಯನ್ನು ಬೈ ಅಥವಾ ಸೆಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ 1640 ಕಾಲ್ ಅನ್ನು ಬೈ ಮಾಡಬೇಕು ಅಂದರೆ 400 × ಈಗೇನು ಪ್ರೀಮಿಯಂ ನಡೀತಿದೆ 9 ರೂಪಾಯಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. 9 ರೂಪಾಯಿಯ ಪ್ರೀಮಿಯಂ ಪ್ರತಿಯೊಂದು ಕ್ವಾಂಟಿಟಿಗೆ ಪೇ ಮಾಡಬೇಕಾಗುತ್ತೆ. ಸೊ ಟೋಟಲ್ ಏನಾಗುತ್ತೆ, 3600 ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇನ್ಫೋಸಿಸ್ ನ ಒಂದು ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ತಿರಂದಾಗ 3600 ಪ್ರೀಮಿಯಂ ಅನ್ನು ಪೇ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿಯ ಎಕ್ಸ್ಪೈರಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ಗಳಲ್ಲಿ ನಮಗೆ ವೀಕ್ಲಿ ಎಕ್ಸ್ಪೈರಿ ಇರೋದಿಲ್ಲ, ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಫೆಬ್ರವರಿ 23 ಕೊನೆ ಗುರುವಾರ ಏನಿದೆ ಅದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಸೊ ನೀವು ಈ ಒಂದು ಆಪ್ಷನ್ ಅನ್ನು ಕೊನೆ ದಿನದವರೆಗೂ ಅಂದರೆ ಫೆಬ್ರವರಿ 23 ಹೋಲ್ಡ್ ಮಾಡ್ತಿರಂದ್ರೆ ಮ್ಯಾಕ್ಸಿಮಮ್ ನಿಮಗೆ 3600 ರೂಪಾಯಿವರೆಗೂ ಲಾಸಸ್ ಆಗ್ಬೋದು. ಅಕಸ್ಮಾತ್ ಏನಾದರೂ ಇನ್ಫೋಸಿಸ್ 1640 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ, ಸೊ ನೀವು ಮಧ್ಯದಲ್ಲಿ ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದಾಗುತ್ತೆ. ಬಟ್ ನೀವು ಎಕ್ಸ್ಪೈರಿ ಡೇವರೆಗೂ ಈ ಒಂದು ಆಪ್ಷನ್ ಅನ್ನು ಹೋಲ್ಡ್ ಮಾಡ್ತಿರಂದಾಗ ಪ್ರೀಮಿಯಂ ಡಿಕೆ ಆಗ್ತಾ ಹೋಗುತ್ತೆ, ಅಲ್ಲಿ ನಿಮಗೆ ಲಾಸಸ್ ಮ್ಯಾಕ್ಸಿಮಮ್ ಆಗಿ 3600 ರೂಪಾಯಿ ನೋಡೋದಕ್ಕೆ ಸಿಗ್ಬೋದು. ಪ್ರೀಮಿಯಂ ಏನು ಪೇ ಮಾಡಿರ್ತೀರಾ 3600. ಸೊ ಈ 3600 ಕೂಡ ಕಂಪ್ಲೀಟ್ ಆಗಿ ಲಾಸ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಅದನ್ನ ಯಾವ ರೀತಿಯಲ್ಲಿ ಕಡಿಮೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಬುಲ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿ ಏನಿದೆ ಅದನ್ನ ಅಪ್ಲೈ ಮಾಡಬಹುದಾಗುತ್ತೆ. ಸೊ ಬುಲ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿ ಅಂದಾಗ ನೀವೇನು ಆಪ್ಷನ್ ಅನ್ನು ಬೈ ಮಾಡ್ಕೊಂಡಿರ್ತೀರಾ, ಈ ಒಂದು ಕೇಸಲ್ಲಿ 1640 ಇನ್ಫೋಸಿಸ್ ನ ಕಾಲ್ ಆಪ್ಷನ್ ಏನಿದೆ ಅದಕ್ಕಿಂತ ಹೈಯರ್ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಈಗ ಎಕ್ಸಾಂಪಲ್ಗೆ 1660 ಕಾಲ್ ಅನ್ನು ನೀವು ಸೆಲ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ನೀವು ಹೈಯರ್ ಕಾಲ್ ಆಪ್ಷನ್ ಅನ್ನು ಸೆಲ್ ಮಾಡಿದಾಗ ಅಕಸ್ಮಾತ್ ಏನಾದರೂ ಇನ್ಫೋಸಿಸ್ ಲೋವರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಅಂದ್ರೆ 1640 ಕೆಳಗಡೆ ಟ್ರೇಡ್ ಆಗ್ತಿದ್ರೆ, ಸೊ ಆಗ ನಿಮಗೆ ನೀವೇನು ಆಪ್ಷನ್ ಅನ್ನು ಸೆಲ್ ಮಾಡಿರ್ತೀರಾ ಅದರಲ್ಲಿ ನಿಮಗೆ ಪ್ರಾಫಿಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ನಿಮ್ಮ ಲಾಸಸ್ ಕೂಡ ಮಿನಿಮೈಸ್ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಇನ್ಫೋಸಿಸ್ 1660 ಕಾಲ್ ಆಪ್ಷನ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಪ್ರೀಮಿಯಂ 5 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ಸೊ ಆಲ್ರೆಡಿ ನಾವು ಇನ್ಫೋಸಿಸ್ ನ 1640 ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ಕೊಂಡಿದ್ದೀವಿ, ಅದಕ್ಕೆ 3600 ರೂಪಾಯಿಯ ಪ್ರೀಮಿಯಂ ಅನ್ನು ಕೂಡ ಪೇ ಮಾಡಿದ್ದೀವಿ. ಈಗೇನು ಮಾಡ್ತೀವಿ ಅಂದರೆ 1660 ಕಾಲ್ ಆಪ್ಷನ್ ಅನ್ನು ನಾವು ಸೆಲ್ ಮಾಡಬೇಕಾಗುತ್ತೆ. ಸೊ ಸೆಲ್ ಮಾಡುವಾಗ ಕೂಡ 400 ಕ್ವಾಂಟಿಟಿ ನಾವು ಸೆಲ್ ಮಾಡಬೇಕು, ಬಟ್ ಇಲ್ಲಿ ನಮ್ಮ ಪ್ರೀಮಿಯಂ ಏನಾಗಿರುತ್ತೆ 5 ರೂಪಾಯಿ ಆಗಿರುತ್ತೆ. ಸೊ 1640 ಕಾಲ್ ಅನ್ನು ಬೈ ಮಾಡ್ಕೊಳ್ಳೋದಕ್ಕೆ ನೀವು 9 ರೂಪಾಯಿಯ ಪ್ರೀಮಿಯಂ ಅನ್ನು ಪೇ ಮಾಡಿದ್ರಿ. ಸೊ ನೀವು 1660 ಕಾಲ್ ಅನ್ನು ಸೆಲ್ ಮಾಡಿದಾಗ ಅಲ್ಲಿ ನಿಮಗೆ 5 ರೂಪಾಯಿಯ ಪ್ರೀಮಿಯಂ ಬೈಯರ್ನ ಕಡೆಯಿಂದ ಸಿಗುತ್ತೆ. ಸೊ ಇಲ್ಲಿ ನೀವು 9 ರೂಪಾಯಿಯ ಪ್ರೀಮಿಯಂ ಅನ್ನು ಪೇ ಮಾಡಿದ್ದೀರಾ, ಹಾಗೆ ನಿಮಗೆ 5 ರೂಪಾಯಿಯ ಪ್ರೀಮಿಯಂ ಬೈಯರ್ನ ಕಡೆಯಿಂದ ಸಿಗುತ್ತೆ. ಸೊ ಈ ಒಂದು ಸ್ಟ್ರಾಟಜಿಯಿಂದ ಟೋಟಲ್ ಆಗಿ ನೀವು 4 ರೂಪಾಯಿಯ ಪ್ರೀಮಿಯಂ ಅನ್ನು ಪೇ ಮಾಡಿದ ರೀತಿಯಲ್ಲಿ ಆಗುತ್ತೆ. ಅಂದರೆ ನೀವು ಬೈ ಮಾಡುವಾಗ 9 ರೂಪಾಯಿಯ ಪ್ರೀಮಿಯಂ ಅನ್ನು ಕೊಟ್ಟ್ರಿ, ಹಾಗೆ ಸೆಲ್ ಮಾಡಿದಾಗ ನಿಮಗೆ ಬೈಯರ್ನ ಕಡೆಯಿಂದ 5 ರೂಪಾಯಿಯ ಪ್ರೀಮಿಯಂ ಸಿಕ್ಕಿದೆ. ಸೊ ಟೋಟಲ್ ಆಗಿ ನೀವು 4 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ ರೀತಿಯಲ್ಲಿ ಆಗುತ್ತೆ.
February 23 ಎಕ್ಸ್ಪೈರಿಯ ದಿನ ಇನ್ಫೋಸಿಸ್ ಏನಾದರೂ 1640 ಕೆಳಗಡೆ ಟ್ರೇಡ್ ಆಗ್ತಿದೆ ಅಂದಾಗ ನೀವು 9 ರೂಪಾಯಿಯ ಪ್ರೀಮಿಯಂ ಅನ್ನು ಏನು ಪೇ ಮಾಡಿರ್ತೀರಾ ಅದಷ್ಟು ಕೂಡ ಜೀರೋ ಆಗುತ್ತೆ. ಬಟ್ ನೀವು ಈ 1660 ಆಪ್ಷನ್ ಅನ್ನ ಸೆಲ್ ಮಾಡಿ ಏನ್ ಪ್ರೀಮಿಯಂ ಅನ್ನ ಪಡ್ಕೊಂಡಿರ್ತೀರಾ ಅದು ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ, ಅದರಿಂದ ನಿಮ್ಮ ಲಾಸಸ್ ನೆಗೆಟ್ ಆಗುತ್ತೆ. ಹಾಗೆ ಇನ್ಫೋಸಿಸ್ ಏನಾದರೂ ಎಕ್ಸ್ಪೈರಿಯ ದಿನದಂದು 1650 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ ಅಂದಾಗ ನೀವೇನು ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ಕೊಂಡಿರ್ತೀರಾ ಇದರ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಿರುತ್ತೆ. ಬಟ್ ಈ 1660 ಕಾಲ್ ಅನ್ನ ನೀವು ಸೆಲ್ ಮಾಡಿರ್ತೀರಾ ಈ ಪ್ರೀಮಿಯಂ ಫಾಲ್ ಆಗುತ್ತೆ. 1650 ಇನ್ಫೋಸಿಸ್ ಕ್ಲೋಸ್ ಆಯಿತು ಅಂದಾಗ ನಿಮಗೆ ಯಾವುದೇ ರೀತಿಯ ಪ್ರಾಫಿಟ್ಸ್ ಆಗೋದಿಲ್ಲ, ಹಾಗೆ ಯಾವುದೇ ರೀತಿಯಲ್ಲಿ ಲಾಸ್ ಕೂಡ ಆಗೋದಿಲ್ಲ. ಸೊ ಇದು ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಸಿನಾರಿಯೋ ಬರುತ್ತೆ, ಆ ಒಂದು ಸಿನಾರಿಯೋನಲ್ಲಿ ಇನ್ಫೋಸಿಸ್ ಏನಾದರೂ ಈ 1660 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಈ ಒಂದು ಕಾಲ್ ಆಪ್ಷನ್ ಅನ್ನು ನೀವೇನು ಬೈ ಮಾಡ್ಕೊಂಡಿರ್ತೀರಾ ಈ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಲ್ಲಿ ನಿಮಗೆ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಕಾಲ್ ಆಪ್ಷನ್ ಅನ್ನು ನೀವೇನು ಸೆಲ್ ಮಾಡಿರ್ತೀರಾ ಸೊ ಈ ಒಂದು ಪ್ರೀಮಿಯಂ ನಿಮಗೆ ಜೀರೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಪೈರಿ ದಿನದಂದು ಇನ್ಫೋಸಿಸ್ ಏನಾದರೂ 1680 1690 ಲೆವೆಲ್ಗೆ ಹೋಗಿ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದಾಗ ಈ ಆಪ್ಷನ್ ಅನ್ನು ನೀವೇನು ಸೆಲ್ ಮಾಡಿರ್ತೀರಾ ಅದು ಕಂಪ್ಲೀಟ್ ಆಗಿ ಜೀರೋ ಆಗುತ್ತೆ. ಬಟ್ ಈ ಕಾಲ್ ಆಪ್ಷನ್ ಅನ್ನು ಬೈ ಮಾಡ್ಕೊಂಡಿರ್ತಿರಲ್ಲ ಇದರ ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ, ಸೊ ಅದರಿಂದ ನೀವು ಪ್ರಾಫಿಟ್ಸ್ ಅನ್ನ ಮಾಡ್ಬೋದಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಿಮ್ಮ ಲಾಸಸ್ 1600 ರೆಡ್ಯೂಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಬುಲ್ ಕಾಲ್ ಸ್ಪ್ರೆಡ್ ಸ್ಟ್ರಾಟಜಿಯನ್ನು ಬಳಸ್ಕೊಂಡು ನಿಮ್ಮ ಲಾಸಸ್ ಅನ್ನು ಕಡಿಮೆ ಮಾಡ್ಕೋಬೋದಾಗುತ್ತೆ. ಹಾಗೆಯೇ ಇದೇ ರೀತಿಯಲ್ಲಿ ನೀವು ಆಪ್ಷನ್ ಅನ್ನು ಬೈ ಮಾಡ್ತಾ ಸೆಲ್ ಮಾಡ್ತಾ ಇದ್ದಾಗ ಹೆಚ್ಚಿನ ಒಂದು ಬ್ರೋಕರೇಜಸ್ಗಳು ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಸೊ ಬ್ರೋಕರೇಜ್ ಅನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಎಂ ಸ್ಟಾಕ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬೋದಾಗುತ್ತೆ. ಎಂ ಸ್ಟಾಕ್ ನಲ್ಲಿ ನಿಮಗೆ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲೈ ಆಗೋದಿಲ್ಲ. ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸುವಾಗ 999 ರೂಪಾಯಿಯ ಇನಿಷಿಯಲ್ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಲೈಫ್ ಟೈಮ್ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲೈ ಆಗೋದಿಲ್ಲ. ಹಾಗೆಯೇ ನಿಮಗೆ ಆಪ್ಷನಲ್ 999 ರೂಪಾಯಿಯ ಫ್ರೀ AMC ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ಕೂಡ ಅಕೌಂಟ್ ಓಪನ್ ಮಾಡುವಾಗ ನೀವು ಪೇ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ನಿಮಗೆ ಲೈಫ್ ಟೈಮ್ ಅಪ್ಲೈ ಆಗೋದಿಲ್ಲ. ಅಕಸ್ಮಾತ್ ಈ ಒಂದು ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎವ್ರಿ ಕ್ವಾರ್ಟರ್ ನೀವು 120 ರೂಪಾಯಿಯ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಸೊ ಎರಡು ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇನಿಷಿಯಲಿ 2000 ರೂಪಾಯಿಯ ಪೇಮೆಂಟ್ ಅನ್ನ ಮಾಡಿದ್ರೆ ಅದಾದ್ಮೇಲೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲದೆ ನೀವು ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಡೆಲಿವರಿ ಇಂಟರ್ಡೇ ಫ್ಯೂಚರ್ ಅಂಡ್ ಆಪ್ಷನ್ಸ್ ಯಾವ್ದ್ರಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ನೀವು ಫುಲ್ ಸರ್ವಿಸ್ ಬ್ರೋಕರ್ ಅಥವಾ ಡಿಸ್ಕೌಂಟ್ ಬ್ರೋಕರ್ ನೊಂದಿಗೆ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ 10-20 ರೂಪಾಯಿ ಪ್ರತಿಯೊಂದು ಟ್ರೇಡ್ ನ ಮೇಲೆ ಬ್ರೋಕರೇಜಸ್ ಅಪ್ಲೈ ಆಗುತ್ತೆ. ಸೊ ಸ್ಟಾಕ್ ಅನ್ನ ಡೆಲಿವರಿಯಲ್ಲಿ ಸೆಲ್ ಮಾಡಿದಾಗ ಡಿಪಿ ಚಾರ್ಜಸ್ ಅಪ್ಲೈ ಆಗುತ್ತೆ. 12 ರೂಪಾಯಿಯ ಡಿಪಿ ಚಾರ್ಜಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಬೇರೆ ಬ್ರೋಕರೇಜಸ್ ಗಳು ಕೂಡ ಅಷ್ಟೇ 16-23 ರೂಪಾಯಿಯ ಡಿಪಿ ಚಾರ್ಜಸ್ ಅನ್ನ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಡಿಪಿ ಚಾರ್ಜಸ್ ಅನ್ನು ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಾರ್ಮಲ್ ಟ್ರಾನ್ಸಾಕ್ಷನಲ್ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಹಾಗೆ ಪ್ರತಿ ಬ್ರೋಕರ್ ಕೂಡ ಆಟೋ ಸ್ಕ್ವೇರ್ ಆಫ್ ಚಾರ್ಜ್ ಅನ್ನು ಕೂಡ ಚಾರ್ಜ್ ಮಾಡ್ತಾರೆ. ನೀವು ಇಂಟ್ರಾಡೇ ಪೊಸಿಷನ್ ಅನ್ನು ತಗೊಂಡಾಗ 3 ಗಂಟೆ ಒಳಗೆ ಆ ಒಂದು ಪೊಸಿಷನ್ ಅನ್ನು ಸ್ಕ್ವೇರ್ ಆಫ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಆಟೋ ಸ್ಕ್ವೇರ್ ಆಫ್ ಆಗಿ ಅದರ ಚಾರ್ಜಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಒಂದಿನಕ್ಕೆ 6 ಆರ್ಡರ್ ಗಳನ್ನ ಪ್ಲೇಸ್ ಮಾಡಿದ್ರೆ ಪ್ರತಿ ವರ್ಷ ನೀವು 14,000-15,000 ರೂಪಾಯಿಯ ಬ್ರೋಕರೇಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪ್ರತಿ ಆರ್ಡರ್ಗೆ 10 ರೂಪಾಯಿಯ ಬ್ರೋಕರೇಜಸ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ಬ್ರೋಕರೇಜಸ್ ಗಳು ನಿಮಗೆ 20 ರೂಪಾಯಿಯ ಚಾರ್ಜಸ್ ಅನ್ನ ಹಾಕ್ತಾರೆ. ಸೊ 20 ರೂಪಾಯಿ ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ವರ್ಷಕ್ಕೆ ನೀವು 30,000-ಷ್ಟು ಬ್ರೋಕರೇಜ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಡೈಲಿ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿರಂದಾಗ ಎಂ ಸ್ಟಾಕ್ಸ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದಾಗುತ್ತೆ. ಆಗ ನೀವು ಬ್ರೋಕರೇಜಸ್ ಮೇಲಿನ ಅಮೌಂಟ್ ಅನ್ನ ಸೇವ್ ಮಾಡಬಹುದು. ಎಂ ಸ್ಟಾಕ್ ನ ಪ್ಲಾಟ್ಫಾರ್ಮ್ ಕೂಡ ಯೂಸರ್ ಫ್ರೆಂಡ್ಲಿ ಆಗಿದೆ. ನಿಮಗೆ ವಾಚ್ ಲಿಸ್ಟ್ ಅನ್ನ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸೆಪರೇಟ್ ಟ್ಯಾಬ್ ಅವೈಲೇಬಲ್ ಇದೆ. ವಾಚ್ ಲಿಸ್ಟ್ ಅಲ್ಲಿ ನೀವು ಸ್ಟಾಕ್ ಗಳನ್ನ ಆಡ್ ಮಾಡಿಕೊಂಡು ಆ ಸ್ಟಾಕ್ ಗಳನ್ನ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಹಾಗೆ ನೀವು ಯಾವುದೇ ಒಂದು ಆರ್ಡರ್ ನ ಪ್ಲೇಸ್ ಮಾಡಿದಾಗ ಆರ್ಡರ್ ನ ಕೂಡ ಆರ್ಡರ್ ಟ್ಯಾಬ್ ನಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಯಾವ್ದಾದ್ರು ಓಪನ್ ಪೊಸಿಷನ್ಸ್ ಇದ್ರೆ ಅದನ್ನ ಕೂಡ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ ಸೆಪರೇಟ್ ಟ್ಯಾಬ್ ಅವೈಲೇಬಲ್ ಇದೆ. ಹಾಗೆ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬಹುದು. ಫಂಡ್ಸ್ ಅನ್ನ ಆಡ್ ಮಾಡ್ಕೊಳ್ಳೋದು ವಿಡ್ರಾ ಮಾಡ್ಕೊಳ್ಳೋದು ಕೂಡ ಈಸಿ ಆಗಿರುತ್ತೆ. ಸಿಂಗಲ್ ಸ್ಟೆಪ್ ಪ್ರೋಸೆಸ್ ಆಗಿದೆ. ಹಾಗೆ ಹೋಮ್ ಪೇಜ್ ಅಲ್ಲಿ ನಿಮಗೆ ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡ್ಕೊಳ್ಳುವಂತ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಗ್ಲೋಬಲ್ ಇಂಡೆಕ್ಸ್ ಗಳನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಟೇಲ್ಸ್ ಕೂಡ ನಿಮಗೆ ಹೋಮ್ ಪೇಜ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೆ ಇವರ ಮೊಬೈಲ್ ಆಪ್ ಕೂಡ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದರಲ್ಲೂ ಕೂಡ ಸಿಮಿಲರ್ ಆಗಿ ವಾಚ್ ಲಿಸ್ಟ್ ಆರ್ಡರ್ ಪೊಸಿಷನ್ಸ್ ಎಲ್ಲವನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾ ಸೆಟ್ ಅವರ ಪ್ರಾಡಕ್ಟ್ ಆಗಿರುತ್ತೆ. ಮಿರಾ ಸೆಟ್ ಗೆ ಮಾರ್ಕೆಟ್ ನಲ್ಲಿ 15 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ. 100,000 ಹೆಚ್ಚಿನ ಯೂಸರ್ಸ್ ಎಂ ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿದ್ದಾರೆ. ಹಾಗೆ ಕಳೆದ 9 ತಿಂಗಳಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ 4 ಕೋಟಿಗೂ ಹೆಚ್ಚಿನ ಟ್ರೇಡ್ಸ್ ಪ್ಲೇಸ್ ಆಗಿದೆ. 73% ಆಕ್ಟಿವ್ ಕ್ಲೈಂಟ್ಸ್ ಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಹೊಂದಿದೆ. ಅಂದ್ರೆ ರೆಗ್ಯುಲರ್ ಆಗಿ 73% ನಷ್ಟು ಆಕ್ಟಿವ್ ಕ್ಲೈಂಟ್ಸ್ ಗಳು ಟ್ರೇಡಿಂಗ್ ಅನ್ನ ಮಾಡ್ತಾರೆ. 130 ಕೋಟಿಗೂ ಹೆಚ್ಚಿನ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಬುಕ್ ಅನ್ನು ಕೂಡ ಇವರು ಹೊಂದಿದ್ದಾರೆ. ಸೊ ಇಂಡಸ್ಟ್ರಿಯಲ್ಲೇ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಹೆಚ್ಚಿನ ಒಂದು ಮಾರ್ಜಿನ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ನೀವು ಇಂಟರ್ಡೇ ಟ್ರೇಡಿಂಗ್ ಅನ್ನ ಮಾಡುವಾಗ ಪ್ರತಿ 30 ಸೆಕೆಂಡ್ಗೆ ಹೊಸ ಕ್ಲೈಂಟ್ ಅನ್ನು
Investments and securities markets are subject to market risks. Read all the related documents carefully before investing.